ನಮಸ್ಕಾರ ಮುಖ್ಯಾಂಶಗಳು ದೇಶದ ಚುನಾವಣಾ ವ್ಯವಸ್ಥೆಯಲ್ಲಿ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯ ಪಾತ್ರ ಅನನ್ಯ ಜನರ ಸುರಕ್ಷತೆ ಭದ್ರತೆಗೆ ಆದ್ಯತೆ ಅಮಿತ್ ಶಾ ಇಂದು ಭಾರತ ಜಪಾನ್ ಶೃಂಗಸಭೆ ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಜಪಾನ್ ಪ್ರಧಾನಿ ಪುಮಿಯೋ ಕಿಶಿದ ಸಮಾಲೋಚನೆ ಪಾವಗಡ ಬಳಿ ಖಾಸಗಿ ಬಸ್ ಉರುಳಿ ನಾಲ್ವರ ಸಾವು ಹಲವರ ಪರಿಸ್ಥಿತಿ ಗಂಭೀರ ಘಟನೆ ಬಗ್ಗೆ ಸಮಗ್ರ ತನಿಖೆ ಸಚಿವ ಬಿತ್ರೀರಾಮುಲು ಐಸಿಸಿ ಮಹಿಳಾ ವಿಶ್ವಕಪ್ ಕ್ರಿಕೆಟ್ ಕುತೂಹಲ ಘಟ್ಟದಲ್ಲಿ ಭಾರತ ಆಸ್ಟ್ರೇಲಿಯಾ ಪಂದ್ಯ ವಾರ್ತೆಗಳ ವಿವರ ಚುನಾವಣೆ ಪ್ರಜಾಪ್ರಭುತ್ವದ ಉತ್ಸವವಾಗಿದ್ದು ಮುಕ್ತ ಹಾಗೂ ನ್ಯಾಯಸಮ್ಮತ ಚುನಾವಣೆ ಪ್ರಜಾಸತ್ತಾತ್ಮಕ ದೇಶದ ಅಗಾತ್ಮವಾಗಿದ್ದು ದೇಶದಲ್ಲಿ ಚುನಾವಣೆಗಳು ನಡೆದಾಗಲೆಲ್ಲ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ದೇಶಾದ್ಯಂತ ಶಾಂತಿಯುತ ಚುನಾವಣೆ ನಡೆಸಲು ಮಹತ್ವದ ಕೊಡುಗೆ ನೀಡುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯ ಎಂಬತ್ಮೂರನೇ ಸಂಸ್ಥಾಪನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗೌರವ ರಕ್ಷೆ ಸ್ವೀಕರಿಸಿದರು अभियान में और विद्रोहवाद से दिन रात लोहा ले रही सीआरपीएफ की ಅಮಿತ್ ಶಾ ಸಿಆರ್ಪಿಎಫ್ ದೀರ್ಘಕಾಲದಿಂದ ದೇಶದ ಜನತೆಗೆ ಸುರಕ್ಷತೆ ಹಾಗೂ ಭದ್ರತೆಯ ಮನೋಭಾವವನ್ನು ಮೂಡಿಸುತ್ತಿದೆ ಸಂಕಷ್ಟದ ಸಮಯದಲ್ಲಿ ದೇಶದ ಜನರು ನೆಮ್ಮದಿಯನ್ನುಟ್ಟಿಸಿರು ಬಿಡುವಂತಹ ಕಾರ್ಯವನ್ನು ಪಡೆ ಮಾಡಿದೆ ಎಂದು ಶ್ಲಾಘಿಸಿದರು ಎರಡು ಸಾವಿರದ ಹದಿನಾಲ್ಕರ ನಂತರ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿಯಾದ ನಂತರ ಜಮ್ಮು ಕಾಶ್ಮೀರದಲ್ಲಿ ಪರಿಸ್ಥಿತಿ ಸುಧಾರಿಸಿದೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ಭಯೋತ್ಪಾದನೆಯನ್ನು ನಿಯಂತ್ರಿಸುವಲ್ಲಿ ನಮ್ಮ ಸಶಸ್ತ್ರ ಪಡೆಗಳು ಮಹತ್ವದ ಸಾಧನೆ ಮಾಡಿವೆ ಎಂದು ಗೃಹ ಸಚಿವರು ಮೆಚ್ಚುಗೆ ವ್ಯಕ್ತಪಡಿಸಿದರು समारंभ जम्मू कश्मीर उपराज्यपाल मनोज सिन्हा केंद्र विज्ञान तंत्र ज्ञान खाते सचिव डॉ. जितेंद्र सिंह ऐतिहासिक उपस्थित जम्मू में आयोजित की गई है आज मैं जम्मू में आया हूँ ऐतिहासिक नगर में मेरी बात की शुरुआत करने से पहले सबसे पहले माँ वैष्णो देवी को प्रणाम करकर मैं मेरी बात की शुरुआत करना चाहता हूं। ये यही भूमि है जहां पंडित प्रेमनाथ डोगरा ने और श्यामा प्रसाद मुखर्जी ने कश्मीर को भारत का अटूट हिस्सा बताए बताते हुए एक देश में दो प्रधान दो निशान और दो विधान नहीं चलेंगे इसका आंदोलन किया था और हमारे देश के नेता श्यामा प्रसाद मुखर्जी का बलिदान भी इसी धरती पर इसी आंदोलन को करते करते हुआ था आज मुझे आजा आनंद है कि मोदी जी के नेतृत्व में श्यामा प्रसाद मुखर्जी और पंडित प्रेमनाथ डोगरा दोनों के स्वप्न आज पूरे हुए हैं और आज एक निशान एक विधान और एक प्रधान का स्वप्न ಇದೇ ಮೊದಲ ಬಾರಿಗೆ ಸಿಆರ್ಪಿಎಫ್ ರಾಷ್ಟ್ರ ರಾಜಧಾನಿ ದೆಹಲಿಯಿಂದಾಚೆಗೆ ತನ್ನ ಎಂಬತ್ಮೂರನೇ ಸಂಸ್ಥಾಪನಾ ದಿನವನ್ನು ಆಚರಿಸಿಕೊಳ್ಳುತ್ತಿದೆ ಈ ಭೇಟಿಯ ಸಂದರ್ಭದಲ್ಲಿ ಗೃಹ ಸಚಿವರು ಮುಂಬರುವ ಅಮರನಾಥ ಯಾತ್ರೆ ಮತ್ತು ವಿಧಾನಸಭಾ ಚುನಾವಣೆಗಳಿಗೆ ಸಂಬಂಧಿಸಿದಂತೆ ಭದ್ರತಾ ವ್ಯವಸ್ಥೆ ಕುರಿತು ಪರಾಮರ್ಶೆ ನಡೆಸಲಿದ್ದಾರೆ नक्सलवाद आतंकवाद के खिलाफ लड़ते हुए कौमी दंगों को निपटते हुए वो सभी सीआरपीएफ के जवानों को आज मैं देश की जनता की ओर से बहुत विनम्र श्रद्धांजलि भी देना चाहता हूं और उनके परिवारों के ये बलिदान को देश की जनता हमेशा हमेशा के लिए याद रखेगी और देश का इतिहास जब भी लिखा जाएगा ये तेईस सौ चालीस बलिदानी उनका बलिदान अक्षर से लिखा जाएगा इसका आश्वासन मैं उनके परिवार जनों को देना चाहता हूं। भारत जपा नृंग सभी इंद्रे शृंग सभी हिन्दे प्रधानमंत्री नरेंद्र मोदी आह्वान मेरे जपा प्रधानमंत्री फुमियो किशिदा दिन प्रवास कैगे ಈ ಕುರಿತು ಮಾಹಿತಿ ನೀಡಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ಅರಿಂದಂ ಬಾಗ್ಚಿ ಇಬ್ಬರು ನಾಯಕರ ಮೊದಲ ಭೇಟಿ ಇದಾಗಿದ್ದು ವಿಶೇಷ ಜಾಗತಿಕ ಕಾರ್ಯತಂತ್ರ ಸಹಭಾಗಿತ್ವದಡಿ ಭಾರತ ಜಪಾನ್ ಬಹು ಹಂತದ ಸಹಕಾರ ಹೊಂದಿದೆ ಈ ಶೃಂಗಸಭೆ ಮೂಲಕ ಉಭಯ ದೇಶಗಳ ನಡುವೆ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಗೊಳಿಸುವ ಪರಸ್ಪರ ಹಿತಾಸಕ್ತಿ ವಿಷಯಗಳು ಮತ್ತು ಭಾರತ ಪೆಸಿಫಿಕ್ ವಲಯದಲ್ಲಿ ಶಾಂತಿ ಸ್ಥಿರತೆ ಮತ್ತು ಸಮೃದ್ಧತೆ ಕುರಿತು ಚರ್ಚಿಸಲಾಗುವುದು ಎಂದು ತಿಳಿಸಿದರು ಸಮೀಕ್ಷ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇಂದು ಬಳ್ಳಾರಿ ಯಾದಗಿರಿ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡಿದ್ದಾರೆ ಬಳ್ಳಾರಿ ಹಾಗೂ ಯಾದಗಿರಿಯಲ್ಲಿ ಅವರು ವಿವಿಧ ಅಭಿವೃದ್ಧಿ ಕಾರ್ಯಗಳಲ್ಲಿ ಭಾಗವಹಿಸಲಿದ್ದಾರೆ ಸಂಜೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಲಗುರ್ಕಿ ಗ್ರಾಮದಲ್ಲಿ ಅಧಿಕೃತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಂತರ ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ ಇಂದು ಬೆಳಗ್ಗೆ ಅವರು ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಜನತಾ ದರ್ಶನದಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದರು ಬಳಿಕ ದೇವತ್ಕಲ್ ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕಿನ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು ಸಚಿವರಾದ ಗೋವಿಂದ ಕಾರಜೋಳ ಆರ್ ಅಶೋಕ ಪ್ರಭು ಚೌಹಾಣ್ ರಾಯಚೂರು ಸಂಸದ ಅಮರೇಶ್ ನಾಯ್ಕ ಮತ್ತಿತರರು ಉಪಸ್ಥಿತರಿದ್ದರು ದೇಶದಲ್ಲಿ ಆರ್ಥಿಕ ಬಡತನ ಒಂದೇ ಅಲ್ಲ ಬಹುವಿಧದ ಬಡತನ ನಿವಾರಣೆಯಾಗಬೇಕಾದ ಅಗತ್ಯವಿದೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಭಿಪ್ರಾಯಪಟ್ಟಿದ್ದಾರೆ ದಿ ನಡ್ಜ್ ಫೌಂಡೇಷನ್ನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮುಖ್ಯಮಂತ್ರಿ ಅರಿವಿನ ಕೊರತೆ ಸಾಮಾಜಿಕ ಅನಿಷ್ಟಗಳು ಬಡತನವಾಗಿದ್ದು ಈ ಬಡತನ ನಿವಾರಣೆಯನ್ನು ಬಹು ಆಯಾಮಗಳಲ್ಲಿ ಕೈಗೊಳ್ಳುವ ಅಗತ್ಯವಿದೆ ಎಂದರು ಸಮಾಜದಲ್ಲಿ ಉನ್ನತಿಯನ್ನು ಸಾಧಿಸಿದ ಪ್ರತಿಯೊಬ್ಬರೂ ಸಮಾಜಕ್ಕೆ ತಮ್ಮ ಕೊಡುಗೆ ನೀಡುವ ಅಗತ್ಯವಿದೆ ಈ ಮೂಲಕ ಅವಕಾಶ ವಂಚಿತ ಇನ್ನಷ್ಟು ಜನರ ಉನ್ನತಿ ಸಾಧ್ಯವಾಗುತ್ತದೆ ಈ ನಿಟ್ಟನಲ್ಲಿ ದಿ ನಡ್ಜ್ ಫೌಂಡೇಷನ್ ವಿವಿಧ ಕಾರ್ಪೊರೇಟ್ ಕಂಪನಿಗಳ ಸಹಯೋಗದೊಂದಿಗೆ ಬಡತನ ನಿವಾರಣೆ ಗ್ರಾಮೀಣಾಭಿವೃದ್ಧಿ ಮತ್ತು ಕೌಶಲ್ಯಾಭಿವೃದ್ಧಿಗಾಗಿ ಶ್ರಮಿಸುತ್ತಿರುವುದು ಶ್ಲಾಘನೀಯ ಎಂದು ತಿಳಿಸಿದರು It's a moral strength, it's a reassurance of uh, what we are doing. If you feel all the good people feel the same thing what we feel, then uh, we are confident and uh, we know that we are going on the right path. So, nudge is one such association. ವೇರ್ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಐಟಿಬಿಟಿ ಹಾಗೂ ಕೌಶಲ್ಯಾಭಿವೃದ್ಧಿ ಸಚಿವ ಡಾ ಸಿಎನ್ ಅಶ್ವಥ್ ನಾರಾಯಣ ರಾಜ್ಯ ಸರ್ಕಾರ ಯುವಕರು ಹಾಗೂ ಮಹಿಳೆಯರ ಉದ್ಯಮಶೀಲತೆ ಅಭಿವೃದ್ಧಿಗೆ ಆದ್ಯತೆ ನೀಡಿದೆ ಎಂದು ವಿವರಿಸಿದರು ಬಳ್ಳಾರಿ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಖನಿಜ ನಿಧಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅನುದಾನದಡಿ ಸಿಂಥೆಟಿಕ್ ರನ್ನಿಂಗ್ ಟ್ರ್ಯಾಕ್ ಸಿಂಥೆಟಿಕ್ ಹಾಕಿ ಕೋರ್ಟ್ ನಿರ್ಮಾಣ ಸೇರಿದಂತೆ ಐದು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಇಂದು ಸಾರಿಗೆ ಪರಿಶಿಷ್ಟ ವರ್ಗಗಳ ಕಲ್ಕಾಣ ಸಚಿವ ಬಿತ್ರೀರಾಮುಲು ಶಂಕುಸ್ಥಾಪನೆ ನೆರವೇರಿಸಿದರು ಬಳ್ಳಾರಿ ನಗರ ಶಾಸಕ ಜಿಸೋಮಶೇಖರರೆಡ್ಡಿ ಜಿಲ್ಲಾಧಿಕಾರಿ ಪವನ್ ಕುಮಾರ್ ಮಾಲಪಾಟಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಲಿಂಗಮೂರ್ತಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೈದುಲು ಅಡಾವತ್ ಇತರರು ಉಪಸ್ಥಿತರಿದ್ದರು ಬಳಿಕ ಸಚಿವ ಬಿಶ್ರೀರಾಮುಲು ಗ್ರಾಮೀಣ ಕ್ರೀಡಾ ಪ್ರತಿಭೆಗಳಿಗೆ ಉತ್ತೇಜನ ನೀಡುವ ಮೂಲಕ ರಾಜ್ಯ ಸರ್ಕಾರ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಲು ಒತ್ತು ನೀಡಲಿದೆ ನಮ್ಮ ಮಕ್ಕಳು ಮುಂದಿನ ದಿನಗಳಲ್ಲಿ ಈ ಎಲ್ಲಾ ಸೌಲಭ್ಯ ಪಡೆದು ಕ್ರೀಡಾರಂಗದಲ್ಲಿ ರಂಗದಲ್ಲಿ ಜಿಲ್ಲೆ ರಾಜ್ಯ ಹಾಗೂ ದೇಶಕ್ಕೆ ಕೀರ್ತಿ ತರಲಿ ಎಂದು ಶುಭ ಹಾರೈಸಲಾಗುವುದು ಖೇಲೋ ಇಂಡಿಯಾ ಮಾದರಿಯಲ್ಲಿ ಯುವ ಪ್ರತಿಭೆಗಳಿಗೆ ಖೇಲೋ ಬಳ್ಳಾರಿ ಶಂಕುಸ್ಥಾಪನೆ ಮಾಡಲಾಗುವುದು ಜೊತೆಗೆ ಈ ಕ್ರೀಡಾಂಗಣವನ್ನು ಅಂತಾರಾಷ್ಟೀಯ ಕ್ರೀಡಾಂಗಣವಾಗಿ ಮೇಲ್ದರ್ಜೆಗೇರಿಸುವ ಚಿಂತನೆಯಿದ್ದು ಮುಂದಿನ ದಿನಗಳಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಮೇರಿಗೆ ನಾನು ಇವತ್ತು ನಾನಿವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮ ಜೊತೆಲೆ ಡಿ ಎಮ್ ಎಫ್ ಅನುದಾನದಲ್ಲಿ ಸುಮಾರಾಗಿ ಇವತ್ತಿನ ಐದು ಮಹತ್ಪೂರ್ವಾದಂಥ ಕೆಲಸಗಳನ್ನು ಇವತ್ತು ನಾನು ಭೂಮಿ ಪೂಜೆಯನ್ನು ಕೂಡ ನೆರವೇರಿಸಿದ್ದೇನೆ ಅದಕ್ಕೋಸ್ಕರವಾಗಿ ನಮ್ಮ ಭಾರತ ದೇಶದಲ್ಲಿ ಭಾಳ ದಿನಗಳ ಕನಸಿತ್ತು ಏನು ಆ ಕನಸು ಅಂದ್ರೆ ನಾ ಒಲಂಪಿಕ್ಸಲ್ಲಿ ಗೆಲೀಬೇಕು ಒಲಂಪಿಕ್ಸದಲ್ಲಿ ನಾವು ಗೆಲೀಬೇಕು ಚಿನ್ನದ ಪದಕ ಗೆಲ್ಲಬೇಕಂದೇಳಿ ಭಾಳ ದಿನಗಳ ಏನು ಕನಸಿತ್ತು ಆ ಕನಸಿಗೆ ಸನ್ಮಾನ್ಯ ಮೋದಿಜಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನು ಸರ್ಕಾರ ಟಾಪ್ ಅನ್ನೋಂಥ ಆಧಾರದ ಮೇಲೆ ಇವತ್ತು ಟಾರ್ಗೆಟನ್ನು ಇಟ್ಕೊಂಡು ಎಲ್ಲ ಕ್ರೀಡಾಪಟುಗಳು ಒಂದು ತಯಾರಿಯನ್ನು ಮಾಡೋದ್ರ ಮೂಲಕ ನಮ್ಮ ಏನು ಎರಡು ಸಾವಿರದ ಹದಿನೆಂಟರಲ್ಲಿ ಖೇಲೋ ಇಂಡಿಯಾ ಮೂಲಕ ಎಲ್ಲ ಮಕ್ಕಳಿಗೆ ಒಂದು ಉತ್ತೇಜನ ಕೊಡೋದ್ರ ಮೂಲಕ ಇವತ್ತು ಒಟ್ಟಾರೆಯಾಗಿ ನಮ್ಮ ಒಲಿಂಪಿಕ್ಸಲ್ಲಿ ಏಳು ಪದಕಗಳನ್ನು ಗೆಲ್ಲಿಸುವಂಥ ಕೆಲಸ ಭಾರತ ದೇಶ ಮಾಡಿರೋ ಕಾರಣ ಮುಂಬರುವಂಥ ದಿನಗಳಲ್ಲಿ ಏನು ಖೇಲೋ ಇಂಡಿಯಾ ಏನಿದೆ ನನ್ನ ಆಸೆ ಖೇಲೋ ಬಳ್ಳಾರಿ ಆಗಬೇಕು ಈ ಕೇಳುವ ಬಳ್ಳಾರಿಯ ಮೂಲಕ ಎಲ್ಲರೂ ಕೂಡ ಒಂದು ಶಕ್ತಿಯನ್ನು ತುಂಬಬೇಕು ಮಕ್ಕಳಿಗೆ ಎಲ್ಲ ರೀತಿಯಲ್ಲೂ ಕೂಡ ನನಗೆ ಈ ಭಾಗದಲ್ಲಿ ನಾನು ಇಲ್ಲೇ ಆಡ್ಕೊಂಡು ಬೆಳೆದಿದ್ದ ಕಾರಣ ಈ ಮಕ್ಕಳು ಬಹಳಷ್ಟು ಬಡತನದಲ್ಲಿದ್ದಂತಹ ಮಕ್ಕಳು ಅವ್ರ ಎಲ್ಲಾರು ಕೂಡ ಎಲ್ಲ ಕ್ರೀಡೆಗಳಲ್ಲಿ ಒಂದು ರೀತಿ ಉತ್ತೇಜನ ಪ್ರಸಿದ್ಧ ಬೆಳಗಿರಿ ರಂಗನ ಬೆಟ್ಟಕ್ಕೆ ವಸತಿ ಸಚಿವ ವಿಸೋಮಣ್ಣ ನಿನ್ನೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಕಳೆದ ಆರು ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಚಾಮರಾಜನಗರದ ಬೆಳಗಿರಿ ರಂಗನಾಥಸ್ವಾಮಿ ರಥೋತ್ಸವ ಸಿದ್ದತಾ ಕಾರ್ಯ ಕುರಿತು ಅಧಿಕಾರಿಗಳೊಂದಿಗೆ ಪೂರ್ವಭಾವಿ ಸಭೆ ನಡೆಸಿದರು ಸಭೆಯಲ್ಲಿ ಶಾಸಕ ಎನ್ ಮಹೇಶ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಾಯತ್ರಿ ಅಪರ ಜಿಲ್ಲಾಧಿಕಾರಿ ಕಾತ್ಯಾಯಿನಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸಚಿವ ಸೋಮಣ್ಣ ಏಪ್ರಿಲ್ ಹದಿನಾರು ಮತ್ತು ಹದಿನೇಳರಂದು ಜಾತ್ರೋತ್ಸವ ನಡೆಯಲಿದ್ದು ಭಕ್ತರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಲು ಜಿಲ್ಲಾಡಳಿತ ಸಿದ್ಧತೆ ನಡೆಸಿದೆ ಎಂದು ತಿಳಿಸಿದರು ಸಭೆಯನ್ನು ನಾನು ಬೆಂಗಳೂರಿನ ಮಾಡಿದ್ದೆ ಮತ್ತೆ ಇಲ್ಲಿಗೂ ಕೂಡ ಬಂದು ಇವತ್ತು ಆ ದರ್ಶನ ಸ್ವಾಮಿಯ ದರ್ಶನ ಕೊಟ್ಟು ಜಿಲ್ಲಾ ಮಟ್ಟದ ಜಿಲ್ಲಾಡಳಿತ ಮತ್ತು ಶಾಸಕರು ನಾವೆಲ್ಲ ಕುರಿತು ಚರ್ಚೆ ಮಾಡಿದ್ದೇವೆ ಇದು ತುಂಬ ವಿಜೃಂಭಣೆಯಿಂದ ಅನ್ನೋದಕ್ಕಿಂತ ಹೆಚ್ಚಾಗಿ ನೂರಾರು ವರ್ಷದ ಇತಿಹಾಸವನ್ನು ಮತ್ತೊಮ್ಮೆ ಮುಂದಿನ ಪೀಳಿಗೆಗೆ ಅದಕ್ಕೆ ಈ ಒಂದು ಜಾತ್ರೆ ಬಡವರು ಕಡು ಬಡವರು ಸಾಮಾನ್ಯರು ಬರ್ತಕ್ಕಂಥದ್ದು ಇದು ಯಾವ್ಯಾವ ರೀತಿ ಸವಲತ್ತುಗಳನ್ನ ಬೇಕೋ ಸರ್ಕಾರ ಎಲ್ಲವನ್ನೂ ಕೂಡ ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಒಳಗಟ್ಟಂತೆ ಇವತ್ತು ವ್ಯವಸ್ಥೆ ಆಗಿದೆ ನಂತರ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಮನ್ರೇಗಾ ಯೋಜನೆಯ ದುಡಿಯೋಣು ಬಾ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿದ ಸಚಿವರು ಮನ್ರೇಗಾ ಯೋಜನೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ಕಾಯಕ ಬಂಧು ಹಿರಿಯ ನಾಗರಿಕರು ಹಾಗೂ ಅಧಿಕಾರಿಗಳನ್ನು ಅಭಿನಂದಿಸಿದರು ದೇಶದಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎರಡು ಸಾವಿರದ ಎಪ್ಪತ್ತೈದು ಹೊಸ ಕೊರೋನಾ ಸೋಂಕು ಪ್ರಕರಣಗಳು ದಾಖಲಾಗಿವೆ ನಿನ್ನೆ ಮೂರು ಸಾವಿರದ ಮುನ್ನೂರ ಎಂಬತ್ಮೂರು ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಒಟ್ಟಾರೆ ಗುಣಮುಖರಾದವರ ಸಂಖ್ಯೆ ನಾಲ್ಕು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಅರವತ್ತೊಂದು ಸಾವಿರದ ಒಂಬೈನೂರ ಇಪ್ಪತ್ತಾರಕ್ಕೆ ಹೆಚ್ಚಳವಾಗಿದೆ ಚೇತರಿಕೆಯ ಪ್ರಮಾಣ ಶೇಕಡಾ ತೊಂಬತ್ತೆಂಟು ಪಾಯಿಂಟ್ ಏಳು ಮೂರರಷ್ಟಿದೆ ಒಟ್ಟಾರೆ ಇಪ್ಪತ್ತೇಳು ಸಾವಿರದ ಎಂಟುನೂರ ಎರಡು ಸಕ್ರಿಯ ಪ್ರಕರಣಗಳಿವೆ ಈ ಪ್ರಮಾಣ ಶೇಕಡಾ ಸೊನ್ನೆ ಪಾಯಿಂಟ್ ಸೊನ್ನೆ ಆರರಷ್ಟಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎಪ್ಪತ್ತೊಂದು ಮಂದಿ ಮೃತಪಟ್ಟಿದ್ದು ಒಟ್ಟು ಮೃತಪಟ್ಟವರ ಸಂಖ್ಯೆ ಐದು ಲಕ್ಷ ಹದಿನಾರು ಸಾವಿರದ ಮುನ್ನೂರ ಐವತ್ತೆರಡಕ್ಕೆ ಏರಿಕೆಯಾಗಿದೆ ಈ ಪ್ರಮಾಣ ಶೇಕಡಾ ಒಂದು ಪಾಯಿಂಟ್ ಎರಡು ಸೊನ್ನೆಯಷ್ಟಿದೆ ವಿಶ್ವದಲ್ಲೇ ಅತಿ ಹೆಚ್ಚು ಲಸಿಕೆ ನೀಡಿರುವ ದೇಶಗಳ ಪೈಕಿ ಭಾರತ ಮುಂಚೂಣಿಯಲ್ಲಿದೆ ಇದುವರೆಗೆ ದೇಶಾದ್ಯಂತ ಒಟ್ಟು ನೂರ ಎಂಬತ್ತೊಂದು ಕೋಟಿ ನಾಲ್ಕು ಸಾವಿರದ ಡೋಸ್ ಲಸಿಕೆ ನೀಡಲಾಗಿದೆ ನಿನ್ನೆ ಒಂದೇ ದಿನ ಐದು ಲಕ್ಷ ಎಂಬತ್ನಾಲ್ಕು ಸಾವಿರದ ನೂರ ಎಪ್ಪತ್ತೇಳು ಡೋಸ್ ಲಸಿಕೆ ನೀಡಲಾಗಿದೆ ದೇಶದಲ್ಲಿ ಕೊರೋನಾ ಮಾದರಿಗಳ ಪರೀಕ್ಷಾ ಸಾಮರ್ಥ್ಯದಲ್ಲಿ ನಿರಂತರ ಹೆಚ್ಚಳ ಮಾಡಲಾಗುತ್ತಿದ್ದು ಇದುವರೆಗೆ ಒಟ್ಟು ಎಪ್ಪತ್ತೆಂಟು ಕೋಟಿ ಇಪ್ಪತ್ತೆರಡು ಲಕ್ಷ ಇಪ್ಪತ್ತೆಂಟು ಸಾವಿರದ ಆರುನೂರ ಎಂಬತ್ತೈದು ಮಂದಿಗೆ ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದೆ ನಿನ್ನೆ ಒಂದೇ ದಿನ ಮೂರು ಲಕ್ಷ ಎಪ್ಪತ್ತು ಸಾವಿರದ ಐನೂರ ಹದಿನಾಲ್ಕು ಮಂದಿಯ ಮಾದರಿ ಪರೀಕ್ಷಿಸಲಾಗಿದೆ ಎಂದು ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ತಿಳಿಸಿದೆ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಪಳವಳ್ಳಿ ಬಳಿ ಖಾಸಗಿ ಬಸ್ ಉರುಳಿ ಬಿದ್ದು ನಾಲ್ವರು ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ವಯನ್ ಹೊಸಕೋಟೆಯಿಂದ ಪಾವಗಡಕ್ಕೆ ಬರುತ್ತಿದ್ದ ಖಾಸಗಿ ಬಸ್ ಕೆರೆ ತಿರುವಿನಲ್ಲಿ ಉರುಳಿ ಬಿದ್ದಿದೆ ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿವೆ ಎಂದು ಪೊಲೀಸರು ತಿಳಿಸಿದ್ದಾರೆ ಸಾರಿಗೆ ಸಚಿವ ಬಿತ್ರೀರಾಮುಲು ಇದೊಂದು ದುರದೃಷ್ಟಕರ ಘಟನೆ ಖಾಸಗಿ ವಾಹನದ ಫಿಟ್ನೆಸ್ ಪ್ರಮಾಣಪತ್ರ ಹಾಗೂ ಪರವಾನಗಿ ವಿಷಯದಲ್ಲಿ ಲೋಪವಾಗಿರುವ ಬಗ್ಗೆ ಮಾಹಿತಿ ಇದ್ದು ಈ ಬಗ್ಗೆ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಘಟನೆಯ ಬಗ್ಗೆ ತನಿಖೆಗೆ ಆದೇಶ ನೀಡಲಾಗಿದೆ ಎಂದು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಈ ಕುರಿತು ಟ್ವೀಟ್ ಮಾಡಿದ್ದು ದುರಂತದಲ್ಲಿ ಮೃತಪಟ್ಟವರ ಕುಟುಂಬದ ಅವಲಂಬಿತರಿಗೆ ಸಾಂತ್ವನ ಹೇಳಿದ್ದಾರೆ ಗಾಯಗೊಂಡವರು ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ ಎಂದು ತಿಳಿಸಿದ್ದಾರೆ ಬಳ್ಳಾರಿಯ ಕುಡಿತನಿ ಸಮೀಪದ ಬಳ್ಳಾರಿ ಶಾಖೋತ್ಪನ್ನ ಕೇಂದ್ರದಲ್ಲಿ ಆಮ್ಲಜನಕ ಉತ್ಪಾದನಾ ಘಟಕದಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು ಮೂವರು ಗಾಯಗೊಂಡಿದ್ದಾರೆ ಗಾಯಗೊಂಡವರಲ್ಲಿ ಒಬ್ಬರ ಸ್ಥಿತಿ ಗಂಭೀರವಾಗಿದೆ ಆಮ್ಲಜನಕ ಉತ್ಪಾದನಾ ಘಟಕದಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದ್ದು ತಕ್ಷಣವೇ ಅಲ್ಲಿದ್ದ ಕಾರ್ಮಿಕರನ್ನು ರಕ್ಷಿಸಲಾಗಿದೆ ಬಿಟಿಪಿಎಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಕನ್ನಡ ಶಾಲೆಗಳ ಉಳಿವಿಗಾಗಿ ಮತ್ತು ಮಕ್ಕಳ ಸ್ನೇಹಿ ಶಿಕ್ಷಣಕ್ಕಾಗಿ ಮಕ್ಕಳನ್ನು ಸರ್ಕಾರಿ ಶಾಲೆಗಳತ್ತ ಆಕರ್ಷಿಸುವ ನಿಟ್ಟನಲ್ಲಿ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಬಗ್ವಾಡಿ ಗ್ರಾಮದ ಕಲಾವಿದ ಪ್ರಶಾಂತ್ ಆಚಾರ್ ಹಳೆಯ ಕೆಎಸ್ಆರ್ಟಿಸಿ ಬಸ್ಸೊಂದನ್ನು ವಿದ್ಯಾರ್ಥಿ ಸ್ನೇಹಿಯಾಗಿ ವಿನ್ಯಾಸಗೊಳಿಸಿ ಸ್ಮಾರ್ಟ್ ತರಗತಿಗಳಿಗೆ ಅನುವುಗೊಳಿಸಿದ್ದಾರೆ ಅನುಪಯುಕ್ತ ಬಸ್ ಅನ್ನು ಬಳಸಿಕೊಂಡು ಕ್ಲಾಸ್ ರೂಂನ ವಾತಾವರಣವನ್ನು ನಿರ್ಮಿಸಿದ್ದಾರೆ ಇಪ್ಪತ್ತೈದು ವಿದ್ಯಾರ್ಥಿಗಳು ಕುಳಿತುಕೊಳ್ಳಲು ಆಸನ ವ್ಯವಸ್ಥೆ ಕಲ್ಪಿಸಿದ್ದು ಪ್ರೊಜೆಕ್ಟರ್ ಗ್ರಂಥಾಲಯ ಮತ್ತು ಕುಡಿಯುವ ನೀರಿನ ವಿಶೇಷ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಶಿಕ್ಷಣದ ಮಹತ್ವ ಕುರಿತಾದ ಆಕರ್ಷಕ ವರ್ಣಚಿತ್ರಗಳನ್ನು ಬಸ್ಸಿನ ಹೊರಭಾಗದಲ್ಲಿ ಚಿತ್ರಿಸಲಾಗಿದ್ದು ಒಳಭಾಗದಲ್ಲಿ ದೇಶದ ಹಲವು ಮಹನೀಯರ ಭಾವಚಿತ್ರಗಳನ್ನು ಅಳವಡಿಸುವುದರ ಮೂಲಕ ಮಕ್ಕಳು ಮತ್ತು ಶಿಕ್ಷಣ ಪ್ರೇಮಿಗಳನ್ನು ಈ ತರಗತಿಯತ್ತ ಕೈಬಿಸಿ ಕರೆಯುವಂತೆ ಮಾಡಿದ್ದಾರೆ ಶಾಲೆಯಲ್ಲಿ ಡಿ ವಿದ್ಯಾರ್ಥಿನಿ ಪ್ರಜ್ಞಾ ಆಕರ್ಷಕವಾಗಿ ತಯಾರಾದ ಬಸ್ಸಿನ ಸ್ಮಾರ್ಟ್ ತರಗತಿಯಲ್ಲಿ ಕುಳಿತು ಪಾಠ ಕೇಳುವುದು ಕುತೂಹಲಕಾರಿಯಾಗಿದ್ದು ಹೊಸ ರೀತಿಯ ಅನುಭವ ನೀಡುತ್ತಿದೆ ಎಂದರು ನಾವು ತರಗತಿಯಲ್ಲಿ ಕುಳಿತುಕೊಳ್ಳುವುದಕ್ಕಿಂತ ಬಸ್ನಲ್ಲಿ ಮಾಡಿರುವ ಸ್ಮಾರ್ಟ್ ಕ್ಲಾಸ್ನಲ್ಲಿ ಕುಳಿತುಕೊಳ್ಳುವ ಅನುಭವ ತುಂಬಾ ಸುಂದರವಾಗಿರುತ್ತದೆ ಈ ಸ್ಮಾರ್ಟ್ ಕ್ಲಾಸ್ನಲ್ಲಿ ಒಂದು ಹೊಸ ರೀತಿಯ ಸೌಲಭ್ಯಗಳು ಇವೆ ಹಾಗೂ ಈ ಸ್ಮಾರ್ಟ್ ಕ್ಲಾಸ್ ನಮಗೆ ಒಂದು ಹೊಸ ರೀತಿಯ ಅನುಭವವಾಗಿದೆ ಪ್ಯಾನ್ ಗಾಳಿ ಮುಖ್ಯೋಪಾಧ್ಯಾಯರಾದ ಶೈಲಜಾ ಶೆಟ್ಟಿ ಅನುಪಯುಕ್ತ ಬಸ್ಸಿನಲ್ಲಿ ಮಕ್ಕಳ ಕಲರವವನ್ನು ಮೂಡಿಸಿರುವ ಕಲಾವಿದ ಪ್ರಶಾಂತ್ ಅವರ ನೂತನ ಪ್ರಯೋಗ ಶ್ಲಾಘನೀಯವಾಗಿದ್ದು ಇದರಿಂದ ಶಾಲಾ ಮಕ್ಕಳಲ್ಲಿ ಕಲಿಯುವ ಆಸಕ್ತಿ ಹೆಚ್ಚಿಸಲು ಸಹಕಾರಿಯಾಗಿದೆ ಎಂದರು ಮಕ್ಕಳಿಗೆ ತಿಳಿಯುವಂತ ಮಕ್ಕಳೇ ತಿಳಿದುಕೊಳ್ಳುವಂತಹ ಒಂದು ಸ್ವಕಲಿಕೆಗೆ ಪ್ರೇರಣೆ ನೀಡುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ ಹಾಗೆ ಹೊರಭಾಗದಲ್ಲಿ ಶಿಕ್ಷಣ ಪದ್ಧತಿ ಎನ್ನುವಂತಹದ್ದು ಗುರುಕುಲ ಪದ್ಧತಿಯಿಂದ ಈ ಭಾಗದವರೆಗೆ ಹೇಗೆ ನಡೆದುಕೊಂಡು ಬಂದಿದೆ ಎನ್ನುವುದನ್ನು ಸೂಚಿಸಿದ್ದಾರೆ ಕಲಾವಿದ ಪ್ರಶಾಂತ್ ಆಚಾರ್ ಮಕ್ಕಳ ಸ್ನೇಹಿ ಮತ್ತು ಕನ್ನಡ ಶಾಲೆಗಳ ಉಳಿದಿನ ಆಶಯದಿಂದ ಅನುಪಯುಕ್ತ ಬಸ್ನಿಂದ ಸುಸಜ್ಜಿತ ತರಗತಿ ನಿರ್ಮಿಸಲಾಗಿದೆ ಮಕ್ಕಳ ಕಲಿಕೆಯನ್ನು ಉತ್ತಮಪಡಿಸಲು ಹಲವು ಪ್ರಯೋಗಗಳು ಪೂರಕವಾಗಿವೆ ಎಂದು ತಿಳಿಸಿದರು ಈ ತರ ಒಂದು ವಿಶೇಷವಾಗಿ ಮಾಡಿದವಾಗ ಮಕ್ಕಳನ್ನು ಆಕರ್ಷಿಸಬಹುದು ಎನ್ನುವ ಒಂದು ಉದ್ದೇಶದಿಂದ ಈ ರೀತಿಯಾಗಿ ಪ್ರಾಣಿ ಪಕ್ಷಿಗಳಿಗಾಗಿಯೇ ಇಡೀ ಕೆರೆಯ ನೀರನ್ನು ಮೀಸಲಿಟ್ಟ ಮಾದರಿ ಕಾರ್ಯ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ ಅಲ್ಲಿನ ಮೊಸನಬಾಯನಹಳ್ಳಿ ಕೆರೆಯ ನೀರನ್ನು ಮನುಷ್ಯರು ಬಳಸುವಂತಿಲ್ಲ ಅದು ಕೇವಲ ಪ್ರಾಣಿ ಪಕ್ಷಿಗಳಿಗೆ ಮಾತ್ರ ಮೀಸಲು ಎಂದು ಗ್ರಾಮಸ್ಥರು ಘೋಷಿಸಿದ್ದಾರೆ ಅದರಂತೆ ಸೂಚನಾ ಫಲಕವನ್ನು ಅಳವಡಿಸಿದ್ದು ಇತರ ಉದ್ದೇಶಗಳಿಗೆ ನೀರನ್ನು ಬಳಸಿದರೆ ದಂಡ ವಿಧಿಸುವ ಪದ್ಧತಿಯು ಜಾರಿಯಲ್ಲಿದೆ ವರ್ಷದ ಸದಾಕಾಲ ನೀರು ತುಂಬಿರುವ ಈ ಕೆರೆ ಸುತ್ತಮುತ್ತ ಅಂತರ್ಜಲ ಮಟ್ಟವೂ ವೃದ್ಧಿಸಿದೆ ಹಲವು ಬಗೆಯ ಪಕ್ಷಿಗಳು ನೆಲೆ ಕಂಡುಕೊಂಡಿವೆ ಬಹುಮುಖ್ಯವಾಗಿ ಬೇಸಿಗೆ ಕಾಲದಲ್ಲಿ ದೂರದ ಪ್ರದೇಶಗಳಿಂದಲೂ ಇಲ್ಲಿಗೆ ಪಕ್ಷಿಗಳು ವಲಸೆ ಬರುವ ಸಂಪ್ರದಾಯವಿದೆ ಈ ಕುರಿತು ಡಿಡಿ ನ್ಯೂಸ್ ನೊಂದಿಗೆ ಗ್ರಾಮಸ್ಥ ಪುಟ್ಟಮಾದ ಶೆಟ್ಟಿ ಪ್ರಾಣಿ ಪಕ್ಷಿಗಳಿಗೆ ನೀರು ಒದಗಿಸುವ ಉದ್ದೇಶಕ್ಕೆ ಈ ಕೆರೆ ನೀರನ್ನು ಮೀಸಲಿಡಲಾಗಿದೆ ಎಂದರು ಕಾಲದಿಂದ ಕಾಲದಿಂದ ಬಂದಿವೆ ಈಗ ಕೆರೆ ಉಳಿಸ್ಕೋಬೇಕು ನಾವು ಇನ್ನೇನು ತೊಂದರೆ ಇಲ್ಲ ಕೆರೆಯಿಂದ ಗುರುಸ್ವಾಮಿ ಈ ಕಾರ್ಯಕ್ಕೆ ಗ್ರಾಮದ ಎಲ್ಲಾ ಜನರ ಸಹಕಾರ ದೊರೆತಿದೆ ಎಂದರು ಈ ಕಡೆ ಜಮೀನು ನೀರು ಬಿಟ್ಕತ್ತಿದ್ರು ತಡೆದ್ಬಿಟ್ಟು ಆಮೇಲೆ ನೀರು ಹೊಡಿತಿದ್ರು ಹೊಡಿಬಾರ್ದು ಅಂದ್ಬಿಟ್ಟು ಬೋರ್ಡ್ ಹಾಕಿ ಎಲ್ಲಾನು ವ್ಯವಸ್ಥೆ ಮಾಡಿದ್ರೆ ಪಂಚಾಯತ್ ಗ್ರಾಮದವರೆಲ್ಲ ಸೇರಿ ಬೋರ್ಡ್ ಹಾಕಿರೋದು ಮತ್ತೊರ್ವ ಗ್ರಾಮಸ್ಥ ಕುಮಾರ್ ನೀರನ್ನು ಪ್ರಾಣಿ ಪಕ್ಷಿಗಳಿಗೆ ಮಾತ್ರ ನೀಡುತ್ತಿದ್ದು ಕೃಷಿ ಚಟುವಟಿಕೆ ಬಳಸುವುದಿಲ್ಲ ನಮ್ಮ ದನ ಕರಿಗ ಪ್ರಾಣಿ ಪಕ್ಷಿಗ ನೀರು ಅಂದ್ಬಿಟ್ಟು ನಾವು ತಡೆಗಟ್ಟಿದ್ವಿ ಯುವಕ ಅರ್ಜುನ್ ಗ್ರಾಮದ ಹಿರಿಯರ ಆದೇಶದಂತೆ ಈ ಕೆರೆ ನೀರು ಸಂರಕ್ಷಿಸುವುದರ ಜೊತೆಗೆ ಅಂತರ್ಜಲ ಅಭಿವೃದ್ಧಿಗೂ ಕ್ರಮ ಕೈಗೊಂಡಿದ್ದೇವೆ ಎಂದು ಹೇಳಿದರು ನಾವೀಗ ಆದಷ್ಟು ಟ್ರೈ ಈಗ ಕೆರೆ ಹೆಚ್ಚಿಸುವ ಹೆಚ್ಚುವರಿ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಓಡಾಡ್ತಿದ್ವಿ ನಮ್ಮ ಮುಂದೆ ಯುವಕರು ನಮ್ಮಂಗೆ ಪ್ರೋತ್ಸಾಹಿಸಿಕೊಂಡು ಅವರು ಕೆರೆ ಉಳಿಸ್ಕೋಬೇಕು ನಾವು ಪ್ರಾಣಿ ಪಕ್ಷಿಗಳ ಸಲುವಾಗಿ ನಾವು ನೀರು ಉಳಿಸ್ಬೇಕು ಅನ್ನೋ ಉದ್ದೇಶದ ಸಲುವಾಗಿ ಸರ್ ಪ್ರಾಣಿ ಪಕ್ಷಿಗಳಿಗೆ ಸ್ಥಳೀಯ ಶಿವರಾಜ್ ವರ್ಷ ನೀರು ತುಂಬಿರುವುದು ಈ ಕೆರೆಯ ವಿಶೇಷ ಎಂದರು ನಮಗೇನು ಮನುಷ್ರು ಯಾರು ಬಳಕೆ ಮಾಡ್ತಿಲ್ಲ ಪ್ರಾಣಿ ಪಕ್ಷಿಗಳಿಗೆ ಉತ್ತಮ ನೀರನ್ನು ಬಳಕೆ ಮಾಡ್ಕೊಳ್ತಿದೀವಿ ಹೆಚ್ಚುವರಿ ನೀರನ್ನ ನಿಲ್ಲಬೇಕು ಅಂತ ಹೇಳಿ ಅದನ್ನು ಕಡ್ಡಾಯವಾಗಿ ಇನ್ನು ಜಾಸ್ತಿ ನೀರನ್ನು ನಮ್ಮ ಕೆರೆ ತುಂಬಿಸ್ಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಸರ್ಕಾರದಿಂದ ನಾನು ಮನವಿ ಮಾಡಿಕೊಡ್ತಿದ್ವಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಇದೇ ಇಪ್ಪತ್ತೇಳರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ದೇಶದ ಜನತೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ಇದು ಮನ್ ಕಿ ಬಾತ್ ಕಾರ್ಯಕ್ರಮದ ಎಂಬತ್ತೇಳನೇ ಆವೃತ್ತಿಯಾಗಿದೆ ಈ ಕಾರ್ಯಕ್ರಮಕ್ಕಾಗಿ ಪ್ರಧಾನಿ ದೇಶದ ಜನತೆಯಿಂದ ಸಲಹೆ ಸೂಚನೆಗಳು ಹಾಗೂ ವಿವಿಧ ವಿಷಯಗಳ ಕುರಿತ ವಿಚಾರಗಳನ್ನು ಆಹ್ವಾನಿಸಿದ್ದಾರೆ ಸಾರ್ವಜನಿಕರು ನಮೋ ಆಪ್ ಅಥವಾ ಮೈ ಜಿಓವಿ ಓಪನ್ ಫೋರಂ ಮೂಲಕ ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳಬಹುದಾಗಿದೆ ಶುಲ್ಕರಹಿತ ದೂರವಾಣಿ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಒಂದು ಏಳು ಎಂಟು ಸೊನ್ನೆ ಸೊನ್ನೆಗೆ ಕರೆ ಮಾಡಿ ಹಿಂದಿ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ಸಂದೇಶಗಳನ್ನು ದಾಖಲಿಸಬಹುದಾಗಿದೆ ಅಥವಾ ಒಂದು ಒಂಬತ್ತು ಎರಡು ಎರಡು ಸಂಖ್ಯೆಗೆ ಮಿಸ್ಡ್ ಕಾಲ್ ನೀಡುವ ಮೂಲಕ ಎಸ್ಎಂಎಸ್ನಲ್ಲಿ ಬರುವ ಲಿಂಕ್ ಅನುಸರಿಸಿ ತಮ್ಮ ಸಲಹೆಗಳನ್ನು ಕಳುಹಿಸಬಹುದಾಗಿದೆ ಐಸಿಸಿ ಮಹಿಳೆಯರ ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯ ಮಹತ್ವದ ಪಂದ್ಯದಲ್ಲಿ ಭಾರತ ತನ್ನ ಎದುರಾಳಿ ಆಸ್ಟ್ರೇಲಿಯಾಗೆ ಇನ್ನೂರ ಎಪ್ಪತ್ತೆಂಟು ರನ್ಗಳ ಗೆಲುವಿನ ಗುರಿ ನೀಡಿದೆ ಆಕ್ಲೆಂಡ್ನಲ್ಲಿ ನಡೆಯುತ್ತಿರುವ ಪಂದ್ಯದಲ್ಲಿ ಟಾಸ್ ಗೆದ್ದ ಆಸಿಸ್ ತಂಡ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದ್ದು ಭಾರತ ನಿಗದಿತ ಐವತ್ತು ಓವರ್ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ಇನ್ನೂರ ಎಪ್ಪತ್ತೇಳು ರನ್ ಗಳಿಸಿತು ಭಾರತದ ಪರ ಬಾಟಿಯಾ ಮಿಥಾಲಿರಾಜ್ ಕೌರ್ ಅರ್ಧಶತಕ ಗಳಿಸಿದರು ಗೆಲುವಿನ ಗುರಿ ಬೆನ್ನತ್ತಿರುವ ಆಸ್ಟ್ರೇಲಿಯಾ ಎರಡು ವಿಕೆಟ್ ನಷ್ಟಕ್ಕೆ ಇನ್ನೂರ ಇಪ್ಪತ್ತೈದು ರನ್ ಗಳಿಸಿತ್ತು ಮಳೆಯ ಕಾರಣದಿಂದ ಆಟ ಸ್ಥಗಿತಗೊಂಡಿದೆ ಭಾರತ ಈವರೆಗೆ ಆಡಿರುವ ನಾಲ್ಕು ಪಂದ್ಯಗಳಲ್ಲಿ ಎರಡರಲ್ಲಿ ಗೆಲುವು ಸಾಧಿಸಿದೆ ಆಸ್ಟ್ರೇಲಿಯಾ ಎಲ್ಲಾ ಪಂದ್ಯಗಳಲ್ಲೂ ಗೆದ್ದು ಬಲಿಷ್ಠ ತಂಡವಾಗಿ ಹೊರಹೊಮ್ಮಿದೆ ಬರ್ಮಿಂಗ್ಹಾಮ್ನಲ್ಲಿ ನಡೆಯುತ್ತಿರುವ ಆಲ್ ಇಂಡಿಯಾ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಸೇನ್ ಹಾಗೂ ಡಬಲ್ಸ್ ಜೋಡಿ ತ್ರಿಷಾ ಜಾಲಿ ಹಾಗೂ ಗಾಯತ್ರಿ ಕೋಪಿಚಂದ್ ಸೆಮಿಫೈನಲ್ ಪ್ರವೇಶಿಸಿದ್ದಾರೆ ವಿಶ್ವ ಚಾಂಪಿಯನ್ಶಿಪ್ನ ಕಂಚಿನ ಪದಕ ವಿಜೇತ ಲಕ್ಷಸೇನ್ ಚೈನಾದ ಎದುರಾಳಿ ಗುವಾಂಗ್ಜೂ ಅವರನ್ನು ಮಣಿಸುವ ಮೂಲಕ ಸಿಂಗಲ್ಸ್ನ ಸೆಮಿಫೈನಲ್ ಪ್ರವೇಶಿಸಿದ್ದಾರೆ ಇಪ್ಪತ್ತೊಂದು ವರ್ಷದ ಸೇನ್ ಮಲೇಷ್ಯಾದ ಆರನೇ ಶ್ರೇಯಾಂಕಿತ ಲೀಸಿ ಜಿಯಾ ಹಾಗೂ ಎರಡನೇ ಶ್ರೇಯಾಂಕಿತ ಕೆಂಟೋ ಮೊಮಟಾ ಅವರನ್ನು ಸೆಮಿಫೈನಲ್ನಲ್ಲಿ ಎದುರಿಸಲಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ದೇಶದ ಚುನಾವಣಾ ವ್ಯವಸ್ಥೆಯಲ್ಲಿ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯ ಪಾತ್ರ ಅನನ್ಯ ಜನರ ಸುರಕ್ಷತೆ ಭದ್ರತೆಗೆ ಆದ್ಯತೆ ಅಮಿತ್ ಶಾ ಇಂದು ಭಾರತ ಜಪಾನ್ ಶೃಂಗಸಭೆ ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಜಪಾನ್ ಪ್ರಧಾನಿ ಫುಮಿಯೋ ಕಿಶಿದ ಸಮಾಲೋಚನೆ ಪಾವಗಡ ಬಳಿ ಖಾಸಗಿ ಬಸ್ ಉರುಳಿ ನಾಲ್ವರ ಸಾವು ಹಲವರ ಪರಿಸ್ಥಿತಿ ಗಂಭೀರ ಘಟನೆ ಬಗ್ಗೆ ಸಮಗ್ರ ತನಿಖೆ ಸಚಿವ ಬಿತ್ರೀರಾಮುಲು ಐಸಿಸಿ ಮಹಿಳಾ ವಿಶ್ವಕಪ್ ಕ್ರಿಕೆಟ್ ಕುತೂಹಲ ಘಟ್ಟದಲ್ಲಿ ಭಾರತ ಆಸ್ಟ್ರೇಲಿಯಾ ಪಂದ್ಯ ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಕೋವಿಡ್ ಹತ್ತೊಂಬತ್ತು ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ನಮಸ್ಕಾರ